ನಮ್ಮ ಡೈರೆಕ್ಟರ್ ಹೇಳಿದ್ರು ಸ್ಪೇಸ್ ಅನ್ನೋದು ಕತೆ ಹೇಳಿದಾಗ ಅವನು ನಾಯಕ ನಟ ಅಂತ ಅರ್ಬೋದು ಅವನು ಒಂದು ಪಾತ್ರನೇ ಅದು ಅವನ ಪಾತ್ರ ಎಷ್ಟಿದೆ ಅಷ್ಟೇ ಮಾಡೋಕ್ಕಾಗೋದು ಏ ಇಲ್ಲ ಅವಿನಾಶ್ ಸರ್ ಡೈಲಾಗ್ ಚೆನ್ನಾಗಿದೆ ಅದು ನನಗೆ ಹಾಕು ಏ ವಿನೋದಳ ಸರ್ ಡೈಲಾಗಿದೆ ಅದು ನನಗೆ ಹಾಕು ಅಂದರೆ ನಾನೇನು ಮಾತಾಡಲಿ ಅವರೇನು ಮಾತಾಡ್ತಾರೆ ಆಗ ಅಲ್ವಾ ಸರ್ ಅದನ್ನು ಯಾಕೆ ಹಂಗೆ ಹೇಳ್ತೀರಿ ಸೊ ಆದರೆ ಬಂದೇನೆಂದರೆ ಸಿನಿಮಾ ದೊಡ್ಡದು ಅಂತ ನಾನು ಹೇಳ್ತಿರೋದು ಇದಕ್ಕೇನೆ ಇವರೆಲ್ಲ ಮಾಡಿದ್ದಕ್ಕೆ ಒಂದು ಕಾಟ್ಯಾರಾಗಕ್ಕೆ ಸಾಧ್ಯ ಆದರೆ ಈಗ ನಮ್ಮ ನಾಯಕ ನಟಿ ಬಗ್ಗೆ ಬರ್ತೀನಿ ನಾನು ಈಗ ರಚಿತ ಅವ್ರ ಸಿಗೋದು ರಕ್ಷಿತ ಅವ್ರು ತುಂಬ ಸಿನಿಮಾ ಮಾಡಿದರು ಅವರು ನಾನು ಸಿನಿಮಾ ಮಾಡ್ದಂಗಿಲ್ಲ ಬಟ್ ನನ್ನ ಜೊತೆಗೆ ಹೊಸ್ತಾಗಿ ಕೆಲಸ ಮಾಡಿದ ಮೊದಲನೇ ಹೀರೋಯಿನ್ ಬಂದು ರಚಿತಾರಾಮ್ ಯಾಕಂದ್ರೆ 10 ವರ್ಷ ಈಗ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿದೆ ಯಾಕಂದ್ರೆ ಬುಲ್ಬುಲಲ್ಲಿ ಅವ್ರು ಕೆಲಸ ಮಾಡಿದ ರೀತಿ ಇವತ್ತು ಅವ್ರು ಇರೋ ರೀತಿ ನಿಮಗೆಲ್ಲ ಗೊತ್ತು ಖಂಡಿತ ಆ ಸ್ಟ್ಯಾಂಡ್ಗೆ ನಮ್ಮ ಹೀರೋ ನಿಂತ್ಕೊಳ್ತಾರೆ ಏನಕ್ಕೆ ಇದನ್ನು ಹೇಳ್ತಾನೆ ಅಂತಂದರೆ ನಾನು ಇವತ್ತರೆಗೂ ಅವ್ರ ಜೊತೆಗೆ ಎಷ್ಟು ಕೆಲಸ ಮಾಡಿದ್ನೋ ಒನ್ ಟೇಕ್ ಆರ್ಟಿಸ್ಟ್ ನಾನು ತುಂಬಾ ಹೇಳ್ತಾ ಇದೆ ಅಪ್ಪ ಬೆಳಗ್ಗೆ ಕೊಟ್ಟರೆ ಅಸ್ತ ನುಂಕೋತಾರೆ ಜೋಪಾನ ಹಾಕೊಂಡ್ರೆ ಅಂತ ಅಂದ್ಬಿಟ್ಟು ಯಾಕೆ ಅಂತಂದರೆ ತಾಯಿ ಅದು ಮಲಾಶಿರೋ ಬಗ್ಗೆ ನಾವು ಹೇಳ್ಬೇಕಾ ಎಲ್ರಿಗೂ ಗೊತ್ತಿರೋ ಅವ್ರು ಯಾರು ಮುಂದೆ ನಿಂತರು ಬಗ್ದು ಬಾಯಿ ಹಾಕೊಂಡ್ಬಿಡ್ತಾರೆ ಮುಂದ್ಗಡೆ ರಾಟಿ ಸ್ವಲ್ಪ ನಾಜೂಕಾಗಿ ಓಹೋ ಇಲ್ಲಿ ತಿಂತಾರೆ ಅಂತ ಗೊತ್ತಾದಾಗ ಓಕೆ ಇಲ್ಲಿ ತಿಂತೀನಿ ನಾನು ಅಂತ ಏನಂದ್ರೆ ಯಾವಾಗಲೂ ಅಷ್ಟೇ ಒನ್ ಟು ಒನ್ ಬಂದಾಗಲೇ ಗೊತ್ತಾಗೋದು ಓಕೆ ಇಲ್ಲಿ ತಿಂತೀಯ ನೀನು ಇಲ್ಲಿ ತಿಂದ್ರೆ ನಾನು ಇಲ್ಲಿ ತಿನ್ಕೊಳ್ತೀನಿ ನೀನು ಅಂತೇಳಿ ಸೊ ದಟ್ಸ್ ಅ ಟ್ಯಾಲೆಂಟ್ ಆ್ಯಕ್ಚುಲಿ ಅವಾಗಲೇ ನೀವು ಒಂದು ಕಲಾವಿದ ಅಂತ ತೋರಿಸ್ಕೊಳಕ್ಕಾಗೋದು ಇನ್ನು ನೀವು ಒಬ್ಬರೇ ಕ್ಯಾಮ್ರಾ ಮುಂದೆ ಹೆಂಗಾರು ನೀವು ಆ್ಯಕ್ಟ್ ಮಾಡಿದ್ರು ಪರವಾಗಿಲ್ಲ ಅದು ನೀವೇನೆ ಸೊ ಆದ್ರಿಂದ ಆಲ್ ದಿ ಬೆಸ್ಟ್ ಹೀರೋಯಿನ್ಗೆ ಚಾಕ್ಲೇಟ್ ಏನು ಕೊಟ್ಟಿಲ್ಲ ಒಂದೊಂದ್ಸಲಿ ಸ್ವಲ್ಪ ಮೂಡ್ ಅಪ್ಸೆಟ್ ಮಾಡೋರು ಒಂದು ಚಾಕ್ಲೇಟ್ ಕೊಟ್ಟು ಸ್ವಲ್ಪ ಮೂಡ್ ಡೈರೆಕ್ಟ್ ಮಾಡ ನಡಿ ಅಂತ ಅಂದ್ಕೊಂಡು ಅದಕ್ಕೆ ಫಸ್ಟ್ ಟೈಮ್ ಏನೇ ಹಚ್ಚಿ ನೀವು ಹೊಡ್ಕೊಂಡು ಹೊರಟವರು ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ ಆಮೇಲೆ ಎಸ್ಪೆಷಲಿ ಸಿ ಗ್ಲ್ಯಾಮರ್ ಯಾರು ಮಾಡ್ಬೋದು ಆದರೆ ಇದರಲ್ಲೂ ಗ್ಲ್ಯಾಮರ್ ಇದ್ರೆ ಇಲ್ಲ ಅಂತ ನಾನು ಹೇಳ್ತಲ್ಲ ಆದರೆ ಆ ಒಂದು 70s ಗ್ಲ್ಯಾಮರ್ ನಾವೇನು ನೋಡ್ತಾ ಇದ್ವಿ ಆಪ್ಟಿಮಲ್ ಆಗ್ಬೋದು ಮತ್ತೊಂದು ಮಗದೊಂದು ಇದೆಲ್ಲದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದರೆ ಹಾಗೆಯೇ